ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾರದ್ದೋ ಖಾತೆ ಯಾರದ್ದೋ ದುಡ್ಡು ಮತ್ಯಾರ್ಗೋ ವಿಚಾರಣೆ ಬಿಸಿ ಯಾರದ್ದೋ ಕಂಪನಿ ಹೆಸರಿನಲ್ಲಿ ಇನ್ಯಾರೋ ಇನ್ಯಾರ್ದೋ ಖಾತೆಗೆ ಕೋಟಿ ಕೋಟಿ ಹಣ ವ್ಯವ ವರ್ಗಾವಣೆಯಾಗಿದೆ ಅಸಲಿ ಕಂಪನಿಗಳ ಮಾಲೀಕರ ಗಮನಕ್ಕೆ ಬಾರದ ರೀತಿಯಲ್ಲಿ ಈ ವಂಚನೆಯನ್ನು ಎಸಗಿದ್ದಾರೆ ನಕಲಿ ಅಕೌಂಟ್ನ ಅಸಲಿ ಮಾಲೀಕರನ್ನ ಪತ್ತೆ ಮಾಡಿದ್ದಾರೆ ಸಿ ಐ ಡಿ ನಕಲಿ ಅಕೌಂಟ್ನ ಅಸಲಿ ಮಾಲೀಕರು ಅಂದರೆ ಆ ಕಂಪನಿಯ ನಿಜವಾದ ಮಾಲೀಕರು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡಿದ್ದಾರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಬಟ್ ಆ ಕಂಪ್ನಿ ಹೆಸರಿನಲ್ಲಿ ಬೇರೆಯವ್ರು ಮಾಡಿರೋ ಹಣದ ಅವ್ಯವಹಾರ ಅಸಲಿ ಮಾಲೀಕರನ್ನು ಕರೆಸಿ ವಿಚಾರಣೆ ನಡೆಸಿದಾಗ ನಿಜವಾದ ಸತ್ಯ ಏನು ಅಂತ ಗೊತ್ತಾಗಿದೆ ಈ ಸಂಬಂಧ ಅಸಲಿ ಕಂಪನಿ ಮಾಲೀಕರು ನಾಲ್ಕು ದೂರನ್ನು ಕೊಟ್ಟು ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ನಮ್ಮ ಕಂಪನಿಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಇದು ನಮ್ಮ ಕಂಪನಿಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅವರು ಕೊಟ್ಟಿರ್ತಕ್ಕಂಥದ್ದು ಅಸಲಿ ಕಂಪನಿ ಆದರೆ ನಕಲಿ ಖಾತೆ ಏನಿದು ಕಥೆ ನಕಲಿ ಅಕೌಂಟ್ನ ಅಸಲಿ ಮಾಲೀಕರನ್ನ ಪತ್ತೆ ಹಚ್ಚಿದ್ದಾರೆ ಎಸ್ ಐ ಟಿ ಅವರು ಈಗ ಯಾವುದೋ ಒಂದು ಎಕ್ಸ್ ವೈಝಡ್ ಅಂತ ಒಂದು ಕಂಪ್ನಿ ಆ ಕಂಪನಿಯ ಮಾಲೀಕರು ಬೇರೆ ಇನ್ಯಾರೋ ಎಕ್ಸ್ ಝಡ್ ಕಂಪ್ನಿ ಹೆಸರು ಅಕೌಂಟ್ ಓಪನ್ ಮಾಡಿ ಅಕೌಂಟ್ಗೆ ದುಡ್ಡು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಗೊತ್ತೇ ಇಲ್ಲ ಅಸಲಿ ಮಾಲೀಕರನ್ನ ವಿಚಾರಣೆ ನಡೆಸಿದಾಗ ಸತ್ಯ ಏನು ಅಂತಕ್ಕಂಥದ್ದು ಬಯಲಾಗಿದೆ ಅಸಲಿ ಮಾಲೀಕರಿಗೆ ತಮ್ಮ ಕಂಪನಿ ಹೆಸರಿನಲ್ಲಿ ನಕಲಿ ಖಾತೆ ಇರೋದೇ ಗೊತ್ತಿರಲಿಲ್ಲ ನಮ್ಮ ಕಂಪ್ನಿ ಹೆಸರಲ್ಲೂ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಅವ್ರಿಗೆ ಹೆಂಗೆ ಗೊತ್ತಿರೋದಕ್ಕೆ ಅದಕ್ಕೆ ಸಾಧ್ಯ ಆ ಖಾತೆಯಲ್ಲಿ ಕೋಟಿ ಕೋಟಿ ಹಣ ಇತ್ತ ಅಂತ ಅಸಲಿ ಮಾಲೀಕರೇ ಆಶ್ಚರ್ಯ ಪಡ್ತಾ ಇದ್ದಾರೆ ನಮ್ಮ ಕಂಪ್ನಿ ಹೆಸರಲ್ಲಿ ಕೋಟಿ ಕೋಟಿ ಗಟ್ಟಲೆ ನಮಗೆ ಗೊತ್ತಿಲ್ಲ ಅಂತ ಈ ಸಂಬಂಧ ಅಸಲಿ ಕಂಪನಿ ಮಾಲೀಕರಿಂದ ನಾಲ್ಕು ಎಫ್ ಐ ಆರ್ ದಾಖಲಾಗಿದೆ ದೂರು ದಾಖಲಾಗಿದೆ ಪೊಲೀಸರು ಎಫ್ ಐ ಆರ್ ಮಾಡ್ತಾರೆ ವಿಜಯ್ ಕೃಷ್ಣ ಹಾಗೂ ನವೀನ್ರಿಂದ ಕೆ ಪಿ ಅಗ್ರಹಾರದಲ್ಲಿ ಎಫ್ ಐ ಆರ್ ಆಗಿದೆ ದೂರು ಕೊಟ್ಟಿದ್ದಾರೆ ಕೆ ಪಿ ಅಗ್ರಹಾರ ಠಾಣೆಯಲ್ಲಿ ಇತ್ತ ವಿಜಯನಗರ ಠಾಣೆಯಲ್ಲಿ ರೇಖಾ ಮತ್ತು ರಾಘವೇಂದ್ರ ಅಂತಕ್ಕಂಥವರು ದೂರನ್ನು ಕೊಟ್ಟಿದ್ದಾರೆ ಒಟ್ಟು ನಾಲ್ಕು ದೂರು ನಾಲ್ಕು ಎಫ್ ಐ ಆರ್ ಒಂದೊಂದು ಅಕೌಂಟ್ನಲ್ಲಿ ಐದರಿಂದ ಇಪ್ಪತ್ತು ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿದೆ ಈ ಖಾತೆಗಳಿಗೆ ವಾಲ್ಮೀಕಿ ನಿಗಮದ ಅಧಿಕೃತ ಖಾತೆಯಿಂದಲೇ ಹಣ ಬಂದಿದೆ ಹಾಗಾಗಿ ಈ ಮೂಲ ನಾಲ್ಕು ಕಂಪನಿಯ ಮಾಲೀಕರು ದೂರನ ಕೊಟ್ಟು ಎಫ್ ಐ ಅನ್ನು ಮಾಡಿದ್ದಾರೆ ನಮ್ಮ ಕಂಪನಿಯ ಹೆಸರು ದುರ್ಬಳಕೆಯಾಗಿದೆ ನಮ್ಮ ಕಂಪನಿಯ ಹೆಸರಿನಲ್ಲಿ ಯಾರೋ ನಕಲಿ ಅಕೌಂಟನ್ನು ಸೃಷ್ಟಿ ಮಾಡಿ ಹಣವನ್ನು ಪಡ್ಕೊಂಡಿದ್ದಾರೆ ನಮ್ಮ ಕಂಪನಿಗೂ ಈ ಹಣ ವಹಿವಾಟುಗೂ ಸಂಬಂಧ ಇಲ್ಲ ಈ ಥರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳೀಗ ಕಂಪನಿಯ ಮೂಲ ಮಾಲೀಕರನ್ನ ಪತ್ತೆ ಹಚ್ಚಿದ್ದಾಯಿತು ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಗೊತ್ತಾಗಿದ್ದಾಯಿತು ಆದರೆ ಈ ಕಂಪನಿಗಳ ಹೆಸರಿನಲ್ಲಿ ನಕಲಿ ಅಕೌಂಟ್ ಸೃಷ್ಟಿ ಮಾಡಿದವರು ಯಾರು ಹಣ ವರ್ಗಾವಣೆ ಮಾಡಿಕೊಂಡವರು ಯಾರು ಆ ಕಿಂಪನಿಗಳು ಯಾರು ಅಂತ ಗೊತ್ತಾಯ್ತಾ ಅಂತ ಖಂಡಿತವಾಗಿ ಅರವಿಂದ್ ಯಾಕಂದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ನಕಲಿ ಅಕೌಂಟ್ ಸೃಷ್ಟಿ ಮಾಡಿದಂಥವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು ಜೊತೆಗೆ ಅವರನ್ನ ಬಂದನ್ನು ಕೂಡ ಒಳಪಡಿಸಿರಂತದ್ದು ಯಾಕಂದ್ರೆ ಸತ್ಯನಾರಾಯಣ ವರ್ಮಾ ಅಂತ ಹೇಳಿ ಹೈದರಾಬಾದ್ ಮೂಲದ ಒಬ್ಬ ವ್ಯಕ್ತಿ ಏನಿದ್ದ ಆತನೇ ಈ ಎಲ್ಲ ಏನೋ ಹಗರಣಗಳಿಗೆ ಮತ್ತು ಈ ರೀತಿಯ ಹಣ ವರ್ಗಾವಣೆಗೆ ಕಿಂಗ್ ಪಿನ್ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಎಸ್ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಯಾಕೆಂದ್ರೆ ಆತ ಸಬ್ ಬರೋಬರಿ ಮುನ್ನೂರಕ್ಕೂ ಹೆಚ್ಚು ನಕಲಿ ಅಕೌಂಟ್ ಗಳನ್ನ ಕ್ರಿಯೇಟ್ ಅನ್ನ ಮಾಡ್ತಾನೆ ಕ್ರಿಯೇಟ್ ಅನ್ನ ಮಾಡಿ ಅದರಲ್ಲಿ ತಮ್ಮ ಹಣವನ್ನು ಹೂಡಿಕೆಯನ್ನು ಮಾಡುವಂಥದ್ದು ಜೊತೆಗೆ ನಕಲಿ ಏನು ಬ್ಯಾಂಕ್ ಅಕೌಂಟ್ ಇರ್ಬೋದು ಜೊತೆಗೆ ಕಂಪನಿಯ ಹೆಸರುಗಳಿರ್ಬೋದು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ ಒಂದು ಕಂಪನಿ ಮತ್ತೆ ಬೇರೆ ಬೇರೆ ಕಂಪನಿಗಳಿದ್ರೆ ರತ್ನಾಕರ್ ಫೈನಾನ್ಸ್ ಅಂತ ಇನ್ನೊಂದು ಕಂಪನಿ ಈ ರೀತಿಯ ಬೇರೆ ಬೇರೆ ಕಂಪನಿಗಳ ಹೆಸರಲ್ಲಿ ಓಪನ್ ಅನ್ನ ಮಾಡುವಂಥದ್ದು ಓಪನ್ ಅನ್ನು ಮಾಡಿ ಅದಾದ ಬಳಿಕ ಅಲ್ಲಿ ಹಣವನ್ನು ಹೂಡಿಕೆಯನ್ನು ಮಾಡ್ತಾ ಇದ್ರು ಆದರೆ ಅವರ ಮಾಲೀಕರಿಗೆ ಅಂದ್ರೆ ಯಾವಾಗ ಈ ಪ್ರಕರಣದ ಬೆಳಕು ಬಂತು ಹಗರಣ ಬಂತು ಹಗರಣ ಬೆಳಕಿಗೆ ಬಂದ ಬಳಿಕ ಆ ಮಾಲಿಕರನ್ನ ಅಂದ್ರೆ ಕಂಪನಿಯ ಮಾಲೀಕರನ್ನ ವಿಚಾರಣೆ ಅವ್ರಿಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇರಲಿಲ್ಲ ಯಾಕಂದ್ರೆ ನಾವು ಯಾವುದೇ ರೀತಿಯ ಹೊಸದಾದಂತಹ ಅಕೌಂಟ್ ಅನ್ನ ಓಪನ್ ಮಾಡೋದಾಗಲಿ ಅದಕ್ಕೆ ಕೋಟಿ ಕೋಟಿ ಹಣವನ್ನ ಟ್ರಾನ್ಸಾಕ್ಷನ್ ಅನ್ನು ನಾವು ಮಾಡಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಸ್ಪಷ್ಟನೆಯನ್ನು ಕೊಟ್ಟಾಗ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಅದರ ಬಗ್ಗೆ ಅನುಮಾನಗಳು ಫೇಕ್ ಅಕೌಂಟ್ ಇರ್ಬೋದು ಅಂದ್ರೆ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದಂಥವ್ರು ಯಾರು ಇದೆಲ್ಲ ಕೂಡ ಪತ್ತೆ ಹಚ್ಚೋ ಸಂದರ್ಭದಲ್ಲಿ ನಾಲ್ಕು ಏನು ಫೇಕ್ ಮುರಳಿ ಇತ್ತು ಮುರಳಿ ಒಟ್ಟಾರೆ ಇವಾಗ ಸದ್ಯಕ್ಕೆ ಇಷ್ಟು ಮಾಹಿತಿ ಸಿಕ್ಕಿದೆ ಕಂಪನಿಯ ಒರಿಜಿನಲ್ ಮಾಲೀಕರು ಸಿಕ್ಕಿದ್ದಾರೆ ನಕಲಿ ಅಕೌಂಟ್ಗಳ ಬಗ್ಗೆ ಅವರು ದೂರು ಕೊಟ್ಟು ಎಫ್ ಐ ಆರ್ ಆಗಿದೆ